ಬಹಳ ಸಮಾಧಾನದಿಂದ ಕೇಳಿದ್ರು, ಎಲ್ಲ ಎಕ್ಸ್ಪ್ಲೇನ್ ಮಾಡಿದೆ ಕರ್ನಾಟಕದಲ್ಲಿ ಇರ್ತಕ್ಕಂಥ ಡ್ರಾಟ್ ಸಿಚುವೇಶನ್ ಬಗ್ಗೆ ಎಲ್ಲ. ನೋಡ, ಈಗೆಲ್ಲ ಹೇಳಿದ್ದೀವಿ, ಇವತ್ತು 23 ಅಲ್ಲ 22 ಅಲ್ಲ ಇವತ್ತು, ನಾಳೆ ಮೀಟಿಂಗ್ ಮಾಡ್ತಾರೆ, ನಾಳೆ ಮೀಟಿಂಗ್ ಮಾಡ್ತೀವಿ ಅಂತ ಹೇಳಿದ್ರು. ಕನ್ವಿನ್ಸ್ ಆಗ್ತಾರೆ ಅಂತ ಹೆಂಗ್ ಗೊತ್ತಾಗೋದು? ಕನ್ವಿನ್ಸ್ ಅಂತ ಹೇಳಿದ್ರ ಹೇಳಕ್ ಆಗತ್ತ? ಅವರು ಐ ಆಮ್ ಕನ್ವಿನ್ಸ್ಡ್ ಅಂತ ಹೇಳಕ್ ಆಗತ್ತ? ನಾವು ಹೇಳ ಹೇಳಿದ್ದೀವಿ, ಅವರು ಕೇಳಿದ್ದಾರೆ. ಪ್ರೈಮ್ ಮಿನಿಸ್ಟರ್ನು ಭೇಟಿ ಮಾಡಿದ್ದೀನಿ, ಜೊತೆಗೆ ಅಮಿತ್ ಶಾನು ಭೇಟಿ ಮಾಡಿದ್ದೀನಿ. ಬಿಕಾಸ್ ಅಮಿತ್ ಶಾ ಇಸ್ ದಿ ಚೇರ್ಮನ್ ಆಫ್ ದಿ ಹೈ ಲೆವೆಲ್ ಕಮಿಟಿ, ಅವ್ರ ಕಮಿಟಿನಲ್ಲೇ ತೀರ್ಮಾನ ಆಗೋದು, ಅದು ಹೇಳಿದ್ದೀನಿ. ಜೊತೆಗೆ ಮಹದಾಯಿ ಬಗ್ಗೆ ಚರ್ಚೆ ಮಾಡಿದ್ದೀನಿ ಪ್ರೈಮ್ ಮಿನಿಸ್ಟರ್ ಜೊತೆ. ಇದು ಮೇಕೆದಾಟು ಬಗ್ಗೆ ಚರ್ಚೆ ಮಾಡಿದ್ದೀನಿ, ಅಪ್ಪರ್ ಭದ್ರ ಬಗ್ಗೆ ಕೂಡ ಚರ್ಚೆ ಮಾಡಿದ್ದೀನಿ. ಆಮೇಲೆ ನಾವು ಬರಗಾಲ ಇರೋದ್ರಿಂದ ಈಗ 100 ದಿನ ಮಹಾತ್ಮ ಗಾಂಧಿ ನರೇಗಾದಲ್ಲಿ ಕೊಡ್ತೀವಲ್ಲ, ಕೂಲಿ ಕೊಡ್ತೀವಲ್ಲ, ಕೆಲಸ ಕೊಡ್ತೀವಲ್ಲ, ಅದು 150 ದಿನ ಮಾಡಬೇಕು ಅಂತ ಪತ್ರ ಬರೆದಿದ್ದೀನಿ, ಅದು ಕೂಡಲೇ ಕೊಡಿ ಅಂತ ಹೇಳಿದ್ದೀನಿ. ಸೊ ಪ್ರೈಮ್ ಮಿನಿಸ್ಟರ್ ಏನು ಹೇಳಿದ್ರು ಅಂತಂದರೆ, ನಾನು ಸಂಬಂಧಪಟ್ಟಂಥ ಅಮಿತ್ ಶಾ ಅವ್ರ ಜೊತೆಯಲ್ಲಿ ಬೇರೆಯವ್ರ ಜೊತೆ ಮಾತಾಡ್ತೀನಿ ಅಂತ. ಇಫ್ ಯು ಲೈಕ್ ದಿಸ್ ವಿಡಿಯೋ ಬೇಗ ಲೈಕ್ ಮಾಡಿ, ಕಾಮೆಂಟ್ ಮಾಡಿ, ಶೇರ್ ಮಾಡಿ, ಹಾಗೂ ಯೋಯೋ ಟಿವಿ ಕನ್ನಡವನ್ನು ಸಬ್ಸ್ಕ್ರೈಬ್ ಮಾಡಿ.